ಹಾಯ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟೀಚ್ ಆರ್ ಕೆ ಕನ್ನಡ ಎಂಬ ಒಂದು ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ 2021ರಲ್ಲಿ ನಿಮಗೆ ಬೋರ್ಡ್ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆಗೆ ಅನ್ವಯಿಸಿದಾಗೆ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ರೆಡ್ಯೂಸ್ ಯಾಕಂದರೆ ಪ್ರಸ್ತುತವಾಗಿರುವಂಥ ಸಿಲೆಬಸ್ ಪ್ರಕಾರನೇ ನಾನು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನೀಡಲಿದ್ದೇನೆ ಹಾಗೆ ಗ್ರಾಮರ್ ಪಾರ್ಟ್ ಕೂಡ ಇದೆ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿದ್ದಲ್ಲಿ ನೀವು ಟಾಪರ್ ಆಗೋದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ತಪ್ಪಿಸದೆ ಕೊನೆವರೆಗೂ ನೋಡಿ ಶುರು ಮಾಡೋಣ ಬನ್ನಿ ನೋಡಿ ಸಿಲೆಬಸ್ ಯಾವುದೆಲ್ಲ ನಿಮಗೆ ಈ ಸಾರಿ ನಿಮಗೆ ಪರೀಕ್ಷೆಗೆ ಬರುತ್ತೆ ಅನ್ನೋದನ್ನು ನಾನು ಹೇಳಿಕೊಡ್ತೇನೆ ನೋಡಿ ಫಸ್ಟ್ ಒನ್ ಗದ್ಯಗಳು ಅ ಹೀರೋ ಎಂಬ ಪಾಠದಿಂದ ನಿಮಗೆ ಕ್ವಶನ್ಸ್ಗಳು ಬರ್ತದೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಟ್ರ್ಯಾಕ್ ಇಂದ ಬರ್ತದೆ ಹಾಗೆ ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾದಿಂದ ಬರ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಪಾಠದಿಂದ ನಿಮಗೆ ಪ್ರಶ್ನೆಗಳು ಕೇಳುವಂತಹ ಸಂಭವ ಇರುತ್ತೆ ದ ಕನ್ಸರ್ಟ್ ಆ್ಯಂಡ್ ಕಲರ್ಸ್ ಆಫ್ ಸೈಲೆನ್ಸ್ ಆ್ಯಂಡ್ ಪೋಯಮ್ಸ್ ಯಾವುದೆಲ್ಲ ಬರ್ತದೆ ಅಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಕ್ವಾಲಿಟಿ ಆಫ್ ಮೇರ್ಸಿ ದ ಸಾಂಗ್ ಆಫ್ ಇಂಡಿಯಾ ಜಾಜ್ ಪೋಯಮ್ ಟು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ದ ಬ್ಲೈಂಡ್ ಬಾಯ್ ಈ ಎಲ್ಲ ಒಂದು ಪೋಯಮ್ಸ್ಗಳು ಬರ್ತದೆ ಹಾಗೆ ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿ ಯಾವುದೆಲ್ಲ ಬರ್ತದೆ ಅಂದರೆ ನಾರಾಯಣ್ ಫೋರ್ ಇನ್ಸಿಡೆಂಟ್ ಮತ್ತು ಅ ಗ್ರೇಟ್ ಮೆಟ್ರಿ ಎವರ್ ಕ್ರೇಸ್ ಈ ಎಲ್ಲ ಪಾಠಗಳನ್ನು ನೀವು ಅರ್ಥ ಮಾಡಿಕೊಂಡಲ್ಲಿ ನೀವು ಚೆನ್ನಾಗಿ ಓದಿದಲ್ಲಿ ನೀವು ಟಾಪರ್ ಗ್ಯಾರಂಟಿ ಬರ್ತೀರಾ ನಾನು ಕೊಡುವಂತಹ ಕ್ವಶನ್ಸ್ಗಳೇ ನೀವು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಇಲ್ಲಿ ಕೂಡ ನಿಮಗೆ ಟೈಪ್ ಆಫ್ ಕ್ವಶನ್ಸ್ ಆ್ಯಂಡ್ ಎಲ್ಲ ಕಂಟೆಂಟ್ ಎಲ್ಲ ಕೊಟ್ಟಿದ್ದೇನೆ ಇದೇ ರೀತಿಯಲ್ಲಿ ನಿಮಗೆ ಬರುತ್ತೆ ಓಕೆ ಟೋಟಲ್ ನಿಮಗೆ 80 ಮಾರ್ಕ್ಸ್ ಇರುತ್ತೆ ನಿಮಗೆ 20 ಮಾರ್ಕ್ಸು ಇಂಟರ್ನಲ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಓಕೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಓಕೆ ನೋಡಿ ಅ ಹೀರೋ ಎಂಬ ಪಾಠದ ಒಂದು ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾನು ಹೇಳ್ಕೊಡ್ತೇನೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಹೌ ಕ್ಯಾನ್ ಯು ಸೇ ದ್ಯಾಟ್ ದ ವಿಲೇಜ್ ಲ್ಯಾಡ್ ವಾಸ್ ಬ್ರೇವ್ ಯಾಕಂದರೆ ಅ ಹೀರೋ ಎಂಬ ಪಾಠ ನಿಮಗೆ ಮೊದಲು ನಾವು ಮೊಟ್ಟ ಮೊದಲು ಯಾವುದೇ ಒಂದು ಕ್ವಶನ್ಸ್ಗಳನ್ನು ನಾವು ಆನ್ಸರ್ ಬರೆಯುವಂಥ ಮುಂಚೆ ಆ ಯಾವ ಪಾಠದಲ್ಲಿ ಬಂದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ಪಾಠದ ಒಂದು ಕತೆ ಸಮರಿ ಸಾರಾಂಶವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅ ಹೀರೋ ಎಂಬ ಪಾಠದಲ್ಲಿ ಸ್ವಾಮಿ ಮತ್ತು ಅವರ ಫಾದರ್ ಮತ್ತು ನ್ಯೂಸ್ ಪೇಪರ್ ಮತ್ತು ಹುಲಿ ಆ ಹುಲಿಯನ್ನು ಎದುರಿಸಿದಂಥ ಹುಡುಗನ ಒಂದು ಸ್ಟೋರಿ ಇರುತ್ತೆ ಧೈರ್ಯದ ಬಗ್ಗೆ ಇಲ್ಲಿ ಒಂದು ಕಥೆಯನ್ನು ಆವರಿಸಿಕೊಂಡಿದೆ ಈ ಫಾದರ್ ಅವ ತನ್ನ ಮಗನಿಗೆ ಹೇಗಾದರೂ ಮಾಡಿ ಧೈರ್ಯವನ್ನು ಧೈರ್ಯದ ಬಗ್ಗೆ ಇವನಿಗೆ ಅರಿವು ಮೂಡಿಸಬೇಕು ಅನ್ನೋದನ್ನು ಅವನು ಛಲದಿಂದ ಆ ಮಗನಿಗೆ ಮಗ ಮತ್ತು ತಂದೆಯ ಮಧ್ಯದಲ್ಲಿ ನಡೆಯುವಂಥ ಒಂದು ಸ್ಟೋರಿ ನೋಡಿ ಹೌ ಕ್ಯಾನ್ ಯು ಸೇ ದ್ಯಾಟ್ ದ ವಿಲೇಜ್ ಲ್ಯಾಡ್ ವಾಸ್ ಬ್ರೇವ್ ಹೇಗೆ ನೀವು ಹೇಳ್ತೀರಾ ವಿಲೇಜಲ್ಲಿ ಹಳ್ಳಿಯಲ್ಲಿ ನಡೆದಂತಹ ಬ್ರೇವ್ ಫೈಟ್ದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಯಲ್ಲಿ ನೀವು ಹೇಗೆ ಹೇಳ್ತೀರಾ ಅನ್ನೋದನ್ನು ಕೇಳಿದ್ದಾರೆ ಆನ್ಸರ್ ನೋಡಿ ದ ವಿಲೇಜ್ ಲ್ಯಾಡ್ ಫೈಟ್ ವಿತ್ ಅ ಟೈಗರ್ ವಿಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಫೇತ್ ಯಾಕಂದರೆ ಒಬ್ಬ ಹುಡುಗ ಜಂಗಲಲ್ಲಿ ಅವನ ಮನೆಗೆ ಬರುವಂತಹ ಸಮಯದಲ್ಲಿ ಇ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಫ್ ಅ ಡೇ ಟಿಲ್ ಸಮ್ ಒನ್ ಕೇಮ್ ಆ್ಯಂಡ್ ಕಿಲ್ ದ ಟೈಗರ್ ಒಬ್ಬ ಹುಡುಗ ಜಂಗಲದಲ್ಲಿ ಮಧ್ಯದಲ್ಲಿ ಬರುವಂಥ ಸಮಯದಲ್ಲಿ ಹುಲಿ ಎದುರುಗಡೆ ಬರುತ್ತೆ ಫೇಸ್ ಟು ಫೇಸ್ ಅದನ್ನು ಎದುರಿಸಿ ಆ ಹುಡುಗ ಅರ್ಧ ದಿನ ಮರದ ಮೇಲೆ ಇರ್ತಾನೆ ಯಾರೋ ದಾರಿ ಹೋಕರು ಬಂದು ಆ ಹುಲಿಯನ್ನು ಏನು ಮಾಡ್ತಾರೆ ಕೊಂದು ಆ ಹುಡುಗನನ್ನು ತಗೊಂಡುಕೊಂಡು ಬರ್ತಾರೆ ಕರೆದುಕೊಂಡು ಬರ್ತಾರೆ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಬೋರ್ಡ್ ಎಕ್ಸಾಮ್ಗೆ ಹೋದರೆ ನೀವು ಟಾಪರ್ ಆಗೋದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಾ ಕೊಡುವಂಥ ಎಲ್ಲ ಕ್ವಶನ್ಸ್ ಗ್ರಾಮರ್ ಪಾರ್ಟ್ ಇಂಪಾರ್ಟೆಂಟ್ ಕೊನೆವರೆಗೂ ನೋಡಿ ವೈ ಡಿಡ್ ಸ್ವಾಮಿ ಹಿಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಆನ್ಸರ್ ಈಸ್ ಸ್ವಾಮಿ ಹಿಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಹಿಸ್ ಕರೇಜ್ ಹಿ ವಾಂಟೆಡ್ ಹಿಮ್ ಟು ಲರ್ನ್ ನಾಟ್ ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಸ್ವಾಮಿ ಹಿಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಫಾದರ್ಗೆ ಒಂದು ಆಸೆ ಇರುತ್ತೆ ಇವ್ನಿಗೆ ಹೇಗಾದರೂ ಮಾಡಿ ಆಫೀಸ್ ರೂಮಲ್ಲಿ ಒಬ್ಬನಿಗೆ ಮಲಗಿಸ್ಬೇಕು ಅನ್ನೋದು ಅವನಿಗೆ ಆಸೆ ಇರುತ್ತೆ ಇವನಿಗೆ ಹೇಗಾದರೂ ಧೈರ್ಯದ ಬಗ್ಗೆ ನಾ ಅರ್ಥ ಮಾಡಿಸ್ಬೇಕು ಅನ್ನೋದು ಒಂದು ಛಲ ಇರುತ್ತೆ ಫಾದರ್ ಹತ್ತಿರ ಹಿ ವಾಂಟೆಡ್ ಹಿಮ್ ಟು ಲರ್ನ್ ನಾಟ್ ಟು ಬಿ ಅಫ್ರೆಡ್ ಆಫ್ ಡಾರ್ಕ್ನೆಸ್ ಹಾಗಾಗಿ ಕತ್ತಲಲ್ಲಿ ಅವನಿಗೊಬ್ಬನಿಗೆ ಮಲಚಲಿಕ್ಕೆ ಟ್ರೈ ಮಾಡ್ತಾನೆ ನೆಕ್ಸ್ಟ್ ಕ್ವಶನ್ ನೋಡಿ ದ ಇನ್ಸ್ಪೆಕ್ಟರ್ ಸಜೆಸ್ಟ್ ಸ್ವಾಮಿ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಹಿ ಗ್ರೇಫ್ ಅವೇ ಆನ್ಸರ್ ಈಸ್ ಸ್ವಾಮಿ ಹ್ಯಾಡ್ ಕಾಟ್ ದ ಮೋಸ್ಟ್ ನೋಟೋರಿಯಸ್ ಬರ್ಗ್ಲರ್ ವಿಚ್ ದ ಪೊಲೀಸ್ ಕುಡ್ ನಾಟ್ ಡೂ
The inspector thought that Swami was really a brave boy, so he invited him to join the police. Fourth question. How did Swami's father defend his view on the newspaper report? Answer is, Swami's father defended his view by saying that courage was important strength and is were not important. Even a weak man could fight if he had courage. Why were congratulations showered on Swami, or how was burglar caught? Answer is, in his fight, Swami had beaten the burglar, thinking him to devil. The burglar cry made Swami, his father and others to come there and caught him. Later, the police arrested him. Nodi, yavattugu questions kalanu indirect aagi keltare, nenpitkolbeku. Most important, indirect aagi keltare questions. ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಕ್ವಶನ್, ಬಟ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ನೀವು ಕನ್ಫ್ಯೂಸ್ ಮಾಡಿಕೊಂಡು ಏನೆಲ್ಲ ಬರೀಲಿಕ್ಕೆ ಹೋಗಬೇಡಿ. ಹೌ ಶುಡ್ ಸ್ವಾಮಿ ಪ್ರೂವ್ ದ್ಯಾಟ್ ಹೀ ಹ್ಯಾಡ್ ಕರೇಜ್? ಆನ್ಸರ್ ಈಸ್, ಸ್ವಾಮಿ ಶುಡ್ ಪ್ರೂವ್ ದ್ಯಾಟ್ ಹೀ ಹ್ಯಾಡ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ಹೀಸ್ ಫಾದರ್ ಈಸ್ ಆಫೀಸ್ ರೂಮ್ ಇನ್ಸ್ಟೆಡ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹೀಸ್ ಗ್ರ್ಯಾಂಡ್. ನೆಕ್ಸ್ಟ್ 3 marks ಕ್ವಶನ್ ನೋಡೋಣ. ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ alone in the office room? Or what way Swami think of to escape from his father? Or what excuse did Swami give to escape from sleeping alone? Answer is, Swami tired to change the subject. While his father was talking to him, he said elders could join the cricket club. He would sleep alone from the first of next month. The office room was dust eyed. There may be score fines. He went to bed very early that day to avoid his father. Okay, next question. Nodi, newspaper report made Swami his hero. Explain or describe how Swami became a hero overnight. Or Swami was not really a hero, but by chance he becomes a hero. Justify our wife for congratulations showed on Swami. Answer is, newspaper carried a report about a village boy who fought with a tiger. Swami argued that boy could not fight a tiger. He had to be a strong ground a person. His father disagreed, said courage was more important. Swami did not accept this. His father then challenged him to sleep alone in the office room. While Swami was sleeping alone in the office room, he saw something moving in the room. In his fright, he had beaten the burglar, thinking him to be devil. His loud cry made others to come there. The burglar was caught. Later, he was arrested. Congratulations were showered on Swami. Next, Nodi narrates Swami his dreadful experience when he was lying under the bench. Answer is, Swami was racked with nightmares. A tiger was chasing him. He tried to escape but could not. He groaned in despair. Then he heard a rustling sound when he saw something was moving in the darkness. He felt that it was the devil. It would attack him. In his fight, he had beaten it to save himself. Next question. How was Swami appreciated for his heroic deed? Answer is, people congratulated Swami. His classmates look at him with respect. His teacher patted his back. The headmaster said that he was a true scout. The inspector invited him to join the police. Extracts question. Most important extracts questions. New extracts questions alli eshto vidyarthigalu tappu maartare. Neevu tappu maadlikke hogbedi. ಹೇಗೆ ತಪ್ಪು ಮಾಡಬಾರ್ದು ಅಂತ ಹೇಳ್ತೇನೆ ನೋಡಿ. ಎಕ್ಸ್ಟ್ರಾಕ್ಸ್ ಕ್ವಶನ್ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ನೋಡಿ, ಕೊಟ್ಟಿದ್ದಾರೆ.
ಯು ಮಸ್ಟ್ ಸ್ಲೀಪ್ ಅಲೋನ್ ಇಯರ್ ಆಫ್ಟರ್. ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಈ ವಾಕ್ಯ ನೀವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ಯಾವ ಪಾಠದಲ್ಲಿ ಬಂದಿದೆ, ಯಾವ ಸಿಚುವೇಶನ್ಗೆ ತಕ್ಕಂತೆ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನೀವು ಎ ಬಿ ಸಿ ಡಿ ಎಂಬ ಒಂದು ನಾಲ್ಕು ಪ್ರಶ್ನೆಗಳನ್ನು ನೋಡಬೇಕು. ಬಟ್ ನಾಲ್ಕು ಪ್ರಶ್ನೆಗಳನ್ನು ಕೇಳೋದಿಲ್ಲ, ಎ ಬಿ ಸಿ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಆ ಮೂರು ಪ್ರಶ್ನೆಗಳನ್ನು ಓದಬೇಕು ನೀವು. ಫಸ್ಟ್ ಈ ಪ್ರಶ್ನೆಯಲ್ಲಿ ಏನು ಕೇಳಿರ್ತಾರೆ, ಹೂ ಶುಡ್ ಸ್ಲೀಪ್ ಅಲೋನ್, ಹೂ ಡಸ್ ಯು ರೆಫರ್ ಟು, ಹೂ ಶುಡ್ ಸ್ಲೀಪ್ ಅಲೋನ್, ಯಾರು ಕಡ್ಡಾಯವಾಗಿ ಅಲೋನ್ ಆಗಿ ಮಲಗಬೇಕು ಅಂತ ಫಾದರ್ ಹೇಳ್ತಾರೆ. ಮತ್ತು ಯಾರ ಮಧ್ಯ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಅದು ಯಾರಿಗೆ ಸಂಬಂಧಪಟ್ಟಿದೆ, ಸ್ವಾಮಿಗೆ ಸಂಬಂಧಪಟ್ಟಿದೆ. ಹೌದಾ, ನೀವು ಪಾಠವನ್ನು ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳನ್ನು ನೀವು ಏನು ಮಾಡ್ತೀರಾ, ಬರೀತೀರಾ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ, ಹೂ ಡಿಡ್ ಹಿ ಯೂಸ್ವಲಿ ಸ್ಲೀಪ್ ವಿತ್, ಹೀಸ್ ಗ್ರ್ಯಾಂಡ್, ಅವನಿಗೇನು ಬೇಕಾಗಿತ್ತು, ಹೀಸ್ ಗ್ರ್ಯಾನಿ ಮದರ್ ಗ್ರ್ಯಾಂಡ್ ಮದರ್ ಹತ್ತಿರ ಮಲಗಬೇಕಾಗಿತ್ತು ಅವನಿಗೆ. ಹೌದಾ, ವೈ ಶುಡ್ ಹೀ ಸ್ಲೀಪ್ ಅಲೋನ್, ಯಾಕೆ ಅವನು ಒಬ್ಬನೇ ಮಲಗಬೇಕಾಗಿತ್ತಪ್ಪ ಅಂದರೆ, ಆನ್ಸರ್ ಈಸ್ ಟು ಪ್ರೂವ್ ಹೀಸ್ ಕರೇಜ್, ಅವನ ಧೈರ್ಯವನ್ನು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು, ಮಾಡಬೇಕಾಗಿತ್ತು, ಹಾಗಾಗಿ ಮಲಗಬೇಕಾಗಿತ್ತು. ವೇರ್ ಶುಡ್ ಹೀ ಸ್ಲೀಪ್ ಇನ್ ದ ಆಫೀಸ್ ರೂಮ್, ಎಲ್ಲಿ ಅವನು ಮಲಗಬೇಕಾಗಿತ್ತು, ಇನ್ ದ ಆಫೀಸ್ ರೂಮ್. ಅರ್ಥ ಆಯ್ತಲ್ವ ನಿಮಗೆ. ಇದೇ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು, ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳು ಬರ್ತವೆ. ಈ ಕ್ವಶನ್ಸ್ಗಳು, ಈ ಎಕ್ಸ್ಟ್ರಾಕ್ಸ್ ಕ್ವಶನ್ಗಳು ಈ ಪಾಠದಲ್ಲಿ ಇಂಪಾರ್ಟೆಂಟ್. ಯೋ ಸಮಥಿಂಗ್ ಹ್ಯಾಸ್ ಎ ಬ್ಯಾಡ್ ಆನ್ ಮೀ, ಎ ಬಿ ಸಿ ಡಿ ನೋಡಿ ಆನ್ಸರ್ಸ್ ಇದೆ. ಓಕೆ, ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡಿ. ನೆಕ್ಸ್ಟ್ ನೋಡಿ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಫುಲ್ ಆಫ್ ಸ್ಕಾರ್ಫಿನೆಸ್. ಓಕೆ, ಇಲ್ಲಿ ಕೂಡ ಆನ್ಸರ್ ಇದೆ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್, ಎ ಬಿ ಸಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. 5-1 ಕಂಗ್ರ್ಯಾಚುಲೇಷನ್ಸ್ ವೇರ್ ಶರ್ಡ್ ಆನ್ ಸ್ವಾಮಿ ನೆಕ್ಸ್ಟ್, ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹೌದಲ್ವಾ, ನೆನ್ಪಿಟ್ಟು. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಓಕೆ ನೋಡಿ, ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದಾವೆ. ಇಲ್ಲಿ ಆನ್ಸರ್ಸ್ ಕೂಡ ನಾನು ಕೊಟ್ಬಿಟ್ಟಿದ್ದೇನೆ. ನೀವು ಯಾವುದೇ ರೀತಿ ಭಯ ಪಡಬೇಕಂತಿಲ್ಲ, ನಾನು ಕೊಟ್ಟಂಥ ಪ್ರಶ್ನೆಗಳನ್ನೇ ಓದಿದರೆ ಸಾಕು, ಟಾಪರ್ ಗ್ಯಾರಂಟಿ. ನೆಕ್ಸ್ಟು 10, ಯು ಆರ್ ಇನ್ ದ ಸೆಕೆಂಡ್ ಫ್ರಾಮ್ ಫಾರ್ಮ್ ಅಪ್, ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಂಗ್ ಬ್ರಾಡ್ ಅಪ್. ಓಕೆ, ನೆಕ್ಸ್ಟು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್, ಡೆವೆನ್ ಕೆನ್. 2 marks ಕ್ವೆಶನ್ಸ್ ನೋಡಿ ನೋಡಿ. ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ್ ಮಿಶ್ರಾ, ಆನ್ಸರ್ ಈಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಳೇಶ್ವರ್ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್ ಇನ್ ಟೈಮ್. He also gave his cell phone to him to call her brother. According to Baleshwar, people are of Mumbai were afraid. What were they afraid of? Answer. People of Mumbai were afraid of being involved in the accident case. They were afraid of getting trapped in the court of with the police. If Baleshwar had not come forward to help Roma, what should have happened to her? Answer is, Roma would have not been admitted to the hospital. She would have bled to death. Why did Baleshwar disagree to take Roma to Herold? Answer is, Baleshwar felt that the girl was serious. She needed treatment immediately. Eroli was far away and he knew of a small hospital near. Why had Roma fallen by the tracks? Roma tried to settle into corner near the door. ನೋಡಿ, ಈ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಇದೆ ಅಲ್ವಾ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ರೋಮಾ ಅವರು ಬರ್ತಾರೆ, ಡಾಕ್ಟರ್ ಬರ್ತಾರೆ, ಹಾಸ್ಪಿಟಲ್ ಹೆಸರು ಬರುತ್ತೆ, ಟ್ರಕ್ ಡ್ರೈವರ್ ಬರ್ತಾನೆ, ಅವಳನ್ನು ಕಾಪಾಡಿದಂಥ ವ್ಯಕ್ತಿ, ಇಷ್ಟರಲ್ಲಿ ಇಲ್ಲಿ ನಡೆಯುವಂತಹ ಕಥೆ ಇದು. ಹೌದಾ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅವಳೇನು ಎಜುಕೇಷನ್ ಮಾಡಿದಾಳು, ಇವೆಲ್ಲ ನಿಮಗೆ ಕ್ವೆಶನ್ಸಲ್ಲೇ ನಾನು ಹೇಳ್ತಾ ಹೋಗ್ತೀನಿ. ಓಕೆ,
हाउ डिड टेम्पो ट्रैक ड्राइवर हेल्प बाळेश्वर मिश्रा हाउ डिड टेम्पो ट्रैक ड्राइवर इदानल्वा हेगे बाळेश्वर मिश्रागे हेल्प मार्तने अंत केळिदारे आंसर इज द टेम्पो ट्रैक ड्राइवर हेल्प्ड बाळेश्वर टू टेक रोमा टू द हॉस्पिटल इन ए टाइम अदे टाइम अल्ली ट्रैक ड्राइवर सरी टाइम गे बर्ताने रोमाळन्नु तगोंडु हॉस्पिटल गे होग्ताने ही आल्सो गेव हिज सेल फोन टू हिम कॉल हर ब्रदर आगे ಅವನ ಬ್ರದರ್ಗೆ ಕಾಲ್ ಮಾಡ್ತಾರೆ ಶೆಲ್ಪ್ ಅಂತ ಅಕಾರ್ಡಿಂಗ್ ಟು ಬಾಳೇಶ್ವರ್ ಪೀಪಲ್ ಆರ್ ಮುಂಬೈ ಓರ್ ಅಫ್ರೈಡ್ ವಾಟ್ ವೇರ್ ದ ಅಫ್ರೈಡ್ ಆನ್ಸರ್ ಇಸ್ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೈಡ್ ಇನ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ದ ಆಕ್ಸಿಡೆಂಟ್ ಕೇಸ್ ದೇ ವೇರ್ ಅಫ್ರೈಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ಆರ್ ವಿತ್ ದ ಪೊಲೀಸ್ ಥರ್ಡ್ ಒನ್ ಇಫ್ ಬಾಳೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್ ಆನ್ಸರ್ ಈಸ್ ನೋಡಿ ಇಫ್ ಬಾಳೇಶ್ವರ್ ಆ್ಯಂಡ್ ನಾಟ್ ಕಮ್ ಫಾರ್ವರ್ಡ್ ಆಫ್ ಹೆಲ್ಪ್ ಫ್ರಮ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್ ಒಂದು ವೇಳೆ ಬಾಳೇಶ್ವರ್ ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಬರದೇ ಆಗಿದ್ದರೆ ಅವಳೇನಾಗ್ತಿದ್ದಳು ಅಂತ ಕೇಳಿದ್ದಾರೆ ಆಗ ಏನಾಗ್ತಿದ್ದಳು ಆಟೋಮೆಟಿಕ್ಕಾಗಿ ಸಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್ ಅವಳು ಬ್ಲಡ್ ಹೋಗಿ ಅವಳು ಸತ್ತು ಹೋಗ್ತಾ ಇದ್ದಳು Why did Baleshwar disagree to take Roma to Harold? Answer is, Baleshwar felt that the girl was serious. She needed treatment immediately. Harold was far away and he knew of a small hospital near. Why had Roma fallen by the tracks? Answer is, Roma tried to settle into a corner near the door. The train moved ahead. She had lost her foothold and was thrown out of the coach. Okay. Why did Baleshwar revisit the spot where Roma had fallen? Answer is, Roma, his brother, told him that her cell phone had and airbag were missing. So, Baleshwar revisited the spot to look for her belongings. What qualities of Baleshwar do you appreciate? Answer is, Baleshwar was kind and helpful. He risked his life to save the life of stranger. Baleshwar had a good memory. Justify the statement. Answer is, when Roma told her brother his phone number, Baleshwar quickly memorized it. He was able to tell him and inform about the accident. ನೆಕ್ಸ್ಟ್ ನೋಡಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಓದ್ಕೊಳ್ಳಿ ಓಕೆ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸನ್ನು ಹೇಳ್ತೀನಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳು ಇದ್ದಾವೆ ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ನೋಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಲ್ಲ ಕೂಡ ಇದು ಎ ಬಿ ಸಿ ಆನ್ಸರ್ಸ್ ಕೊಟ್ಟಿದ್ದೇನೆ ಇದು ಕೂಡ ಇಂಪಾರ್ಟೆಂಟ್ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ನೋಡಿ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾವುದಾದ್ರೂ ಅರ್ಥ ಆಗದೇ ಇದ್ದರೆ ಕಮೆಂಟಲ್ಲಿ ನನಗೆ ಕ್ವೆಶನ್ಸ್ ಕೇಳಿ ನಾನು ಹೇಳಿಕೊಡ್ತೇನೆ ಓಕೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ ಓಕೆ ನೆಕ್ಸ್ಟು ಜೆಂಟಲ್ಮ್ಯಾನ್ ಆ ಪ್ರಿಯೋ ಆ್ಯಂಡ್ ಮೀಡಿಯಾ ಈ ಜೆಂಟಲ್ಮ್ಯಾನ್ ಆ ಪ್ರಿಯೋ ಆ್ಯಂಡ್ ಮೀಡಿಯಾ ಯಾವ ಒಂದು ಕಥೆಯನ್ನು ಹೊಂದಿದೆಯಪ್ಪ ಅಂದರೆ ಇಲ್ಲಿ ಜೆಂಟಲ್ಮ್ಯಾನ್ ಆ ಪ್ರಿಯೋ ಆ್ಯಂಡ್ ಮೀಡಿಯಾದಲ್ಲಿ ಡಾನ್ ಆನ್ಸೆಲ್ಮೋ ಇವನೇ ಹೀರೋ ಇವನು ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಮತ್ತು ತೋಟವನ್ನು ಹೊಂದಿರ್ತಾನೆ ಹೊಂದಿದಂಥ ಸಮಯದಲ್ಲಿ ಅಮೇರಿಕನ್ಸ್ ಪೀಪಲ್ಸ್ಗಳಿಗೆ ಇವನು ಮಾರಾಟ ಮಾಡ್ತಾನೆ ಮಾರಾಟ ಮಾಡಿದಂಥ ಸಮಯದಲ್ಲಿ ಅವನ ಊರಲ್ಲಿ ಡಾನ್ ಆ್ಯಂಡ್ ಸೆಲ್ಮೋ ಊರಲ್ಲಿ ಚಿಕ್ಕ ಹಳ್ಳಿಯಲ್ಲಿರುವಂಥ ಚಿಕ್ಕ ಮಕ್ಕಳು ಪದೇ ಪದೇ ತೋಟಕ್ಕೆ ಬರ್ತಾರೆ ಬಂದು ಹೂಗಳನ್ನು ಕೀಳಿಕೊಂಡು ಹೋಗ್ತಾರೆ ಆಗ ಅಮೇರಿಕನ್ ಪೀಪಲ್ಸ್ಗಳು ಇವನಿಗೆ ಡಾನ್ ಆ್ಯಂಡ್ ಸೆಲ್ಮೋಗೆ ಹೇಳ್ತಾರೆ ಅವನು ಹೇಳ್ತಾನೆ ಅವ ಮಕ್ಕಳು ಅವ್ರದ್ದೇ ಆದಂಥ ಒಂದು ಪ್ರತಿಯೊಂದು ಮರ ಅವರ ಹೆಸರಲ್ಲಿದೆ ನಾ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಹೀಗೆ ಮಾಡ್ತಾ ಕೊನೆಗೆ ಅದು ಅಮೇರಿಕನ್ ಪೀಪಲ್ಸ್ ಸುಮ್ಮನೆ ಇಟ್ಕೊಂಡು ಬಿಡ್ತಾರೆ ಓಕೆ ಈ ರೀತಿಯಲ್ಲಿ ಕಥೆಯನ್ನು ಆವರಿಸಿಕೊಂಡಿದೆ ಇದು ನೀವು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಬೇಕಾಗುತ್ತೆ ಓಕೆ ಆ ಹೀರೋ ನಿಮಗೆ ಗೊತ್ತಾಗಿರ್ಬೋದು ಆ ಹೀರೋ ಕೂಡ
ತುಂಬ ಯೂಸ್ ಇದಾಗಿರುತ್ತೆ. ನೆಕ್ಸ್ಟು ಕ್ವಶನ್ಸ್ ಹೇಳ್ತೀನಿ ನೋಡಿ. ಇದು ಫಸ್ಟ್ ಕ್ವಶನ್, ಇದು ಇದರಲ್ಲಿರುವಂಥದ್ದು ಸೆಕೆಂಡ್ ಕ್ವಶನ್ಸ್ ಇಲ್ಲಿದೆ. ತುಂಬ ಈಸಿ ಇದ್ದದ್ದೇ ನಾನು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ನೋಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಟಾಪರ್ ಆಗಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹುಡುಗ ಹುಡುಗಿ ಅನಿಸ್ಕೊಳ್ಬೇಕು ಅಂದರೆ ನೀವು ಕೊನೆಯವರೆಗೂ ನೋಡಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ನೋಡಿ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಎ ಬಿ ಸಿ ಡಿ ಆನ್ಸರ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ. ಫ್ರೆಂಡ್ ಹೀ ಸೆಡ್ ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಮೀ ಇನ್ ದ್ಯಾಟ್ ಮ್ಯಾನರ್. ನೆಕ್ಸ್ಟ್ ಕ್ವಶನ್, ಈ ಆನ್ಸರ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಐ ಡಿಡ್ ನಾಟ್ ಸೇ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ನಾನು ಈ ವಾಕ್ಯವನ್ನು ಯಾರು ಹೇಳಿ, ಹೂ ವಾಸ್ ದ ಸ್ಪೀಕರ್ ಇಯರ್ ಅಂದರೆ ಡಾನ್ ಎಲ್ ಸಲ್ಮೋ ಹೇಳ್ತಾನೆ. ಹೂ ವಾಸ್ ದ ಸ್ಪೀಕರ್, ಹೂ ವಾಸ್ ಈ ಸ್ಪೀಕಿಂಗ್ ಟು ಅಂದರೆ ಯಾರಿಗೆ ಹೇಳ್ತಾನೆ, ಸ್ಟೋರಿ ಟೆಲ್ಲರ್ ನೆಟರ್. ವೈ ಕುಡ್ ಹಿ ನಾಟ್ ಸೇಲ್ ದ ಟ್ರೀಸ್ ಅಂದರೆ ಈ ಥಾಟ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ಯು ಎನ್ ಮೀಡಿಯಾ. ಓಕೆ, ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಐ ಹ್ಯಾವ್ ಎಗ್ರೀಡ್ ಟು ಸೇಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1200 ಆ್ಯಂಡ್ ದ್ಯಾಟ್ ಈಸ್ ದ ಪ್ರೈಸ್. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಇವು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ಎಸ್ ಐ ಅಡ್ಮಿಟ್ ದ್ಯಾಟ್ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್, ದಿಸ್ ವಾಸ್ ಬ್ಯಾಡ್ ಆನ್ ಆ್ಯಂಡ್ ಸೆಲ್ ಮೋ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಇಟ್ ಟು 2 months ಆಫ್ ನೆಗೋಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ, ಸ್ವಲ್ಪ ಒಂದು ಟಫ್ ಒಂದು ಲೆಸನ್ ಅಂದರೆ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇದು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ಚರಿತ್ರೆಯನ್ನೇ ನಾವೊಂದು ವಿಡಿಯೋ ರೂಪದಲ್ಲಿ ಕೊಟ್ಟಿದ್ದೇನೆ. ಹಾಗೆ ಮತ್ತು ಪ್ರಬಂಧಕ್ಕೆ ಯೂಸ್ ಆಗುತ್ತೆ ಅದು, ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೊಂದು ವಿಡಿಯೋ ಸಿಗುತ್ತೆ ನಿಮಗೆ. ಓಕೆ, ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಈ ಒಂದು ಪಾಠ ಹೊಂದಿಕೊಂಡಿದೆ ನೋಡಿ. ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ಇಲ್ಲಿ ಅವರ ಒಂದು ಕವಿ ಪರಿಚಯಕ ಲೇಖಕರು ಇದ್ದಾರೆ ನೋಡಿ, ವೆಂಕಟರಾಮನ್. ವಾಟ್ ವಾಸ್ ದ ಗ್ರೇಟೆಸ್ಟ್ ಟ್ರೀಟ್ ಆಫ್ ದ ಅಂಬೇಡ್ಕರ್ ಹ್ಯಾಸ್ ಅ ಸ್ಟೂಡೆಂಟ್ ಆರ್ ಅಂಬೇಡ್ಕರ್ ವಾಸ್ ಅ ವೆರಿ ಸಿನ್ಸ್ ರೀಡರ್ ಅಂತ ಹೇಳ್ತಾರೆ. ಯಾಕಂದರೆ ವಾಟ್ ವಾಸ್ ದ ಗ್ರೇಟೆಸ್ಟ್ ಥ್ರೆಟ್ ಇನ್ ಅಂಬೇಡ್ಕರ್ ಹ್ಯಾಸ್ ಸ್ಟೂಡೆಂಟ್, ಸ್ಟೂಡೆಂಟ್ ಇದ್ದಾಗ ಅವರು ತುಂಬ ಚಾಣಕ್ಯರೀತಿ ಇದ್ದರು. ಯಾಕೆ ಅವ್ರನ್ನ ಬುದ್ಧಿವಂತ ಚಾಣಕ್ಯ ರೀಡರ್ ಅಂತ ಹೇಳ್ತಾರಂದರೆ ಅಂತ ಕೇಳಿದ್ದಾರೆ, ನೀವು ಹೇಳಬೇಕು. ಅಂಬೇಡ್ಕರ್ ರಾಜ ವರೈಸಸ್ ರೀಡರ್, ಈ ಹ್ಯಾಡ್ ಅನ್ ಇನ್ಎಸ್ಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಒಂದು ಬುಕ್ಸ್ಗಳನ್ನು ಓದುವಂಥ ರೂಢಿ ತುಂಬ ಇರ್ತಿರ್ತೆ ಅವ್ರಿಗೆ. ಹೀ ಬಾಟ್ ಬುಕ್ಸ್ ಬೈ ದ ಇನ್ ಕ್ಯೂಡ್ಲಿಂಗ್ ಹಿಸ್ ಡೈಲಿ ನೀಡ್ಸ್ ಇನ್ ನ್ಯೂಯಾರ್ಕ್. ಹೀ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ವೀಲ್ ಹೀ ವಾಸ್ ಇನ್ ಲಂಡನ್ ಹೀ ಬ್ರಾಟ್ ಮೆನಿ ಬುಕ್ಸ್. ಅವರು ನ್ಯೂಯಾರ್ಕಿಗೆ ಹೋದಾಗ 2000 ಬುಕ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ. ವೀಲ್ ಹೀ ವಾಸ್ ಅ ಲಂಡನ್ ಹೀ ಬ್ರಾಟ್ ಮೆನಿ ಬುಕ್ಸ್. ಲಂಡನ್ಗೆ ಹೋದಾಗೂ ಕೂಡ ತುಂಬ ವಿವಿಧ ರೀತಿಯ ಬುಕ್ಸ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಅವರಿಗೆ ಅಷ್ಟು ಓದುವಂತಹ ಹವ್ಯಾಸ ಇತ್ತು. ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಹ್ಯಾಸ್ ದ ಲಾ ಮಿನಿಸ್ಟರ್? ಆನ್ಸರ್ ಈಸ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಹೀ ಹ್ಯಾಡ್ ದ ವಿಜನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಬೌವ್ ಆಲ್. ಹೀ ಹ್ಯಾಡ್ ಸಕ್ಸೆಸ್ಡ್ ಇನ್ ಹೀಸ್ ಓನ್ ಚಾಂಪಿಯನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಓಕೆ, ಈ ರೀತಿಯಲ್ಲಿ ನಾವು ಹೇಳೋದು. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಫ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ? ಆನ್ಸರ್ ಈಸ್ ಗಾಂಧೀಜಿ ರೆಮ್ಯೂನೇಟ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟವರ್ಡ್ಸ್ ದ ಡಿಫ್ರೆಸ್ಡ್
classes Ambedkar did the same by reminding the differenced classes of their right to equality with the higher caste. Gandhiji traced the duties and Ambedkar traced the rights. They brought revolution in social thought. Okay? ಈ ರೀತಿಯಲ್ಲಿ ನಿಮಗೆ ಇದು ಮಾಡ್ತಾರೆ, ಕ್ವೆಶನ್ಸ್ ಕೇಳ್ತಾರೆ. ದೇರ್ ವರ್ ಗ್ರೇಟ್ ಲ್ಯುಮಿನರೀಸ್ ಇನ್ ದ ಡ್ರಾಫ್ಟಿಂಗ್ ಕಮಿಟಿ. ಡಾಕ್ಟರ್ ಅಂಬೇಡ್ಕರ್ ಈಸ್ ರಿಮೆಂಬರ್ಡ್ ಹ್ಯಾಸ್ ದ ಫಿಲ್ ಔಟ್ ಗಿವ್ ರೀಸನ್ಸ್. ಆನ್ಸರ್ ಈಸ್ ಅಂಬೇಡ್ಕರ್ ವಾಸ್ ಟ್ಯಾಕ್ಟ್ಫುಲ್ ಫ್ರ್ಯಾಂಕ್ ಆ್ಯಂಡ್ ಹ್ಯಾಡ್ ಔಟ್ ಮೋಸ್ಟ್ ಪೇಷನ್ಸ್. ಹಿ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಡಿಫ್ರೆಂಟ್ ಪ್ರೆವಿಸಿಯನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ದ ಹಿ ಎಕ್ಸ್ಪ್ಲೇನ್ಡ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಎವನ್ ಲೈಮ್ ಮ್ಯಾನ್ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್. ಈ ರೀತಿಯಲ್ಲಿ ನಾವು ಕೇಳ್ಬೋದು. ಓಕೆ, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ ಯು ಎಸ್ ಕಾನ್ಸ್ಟಿಟ್ಯೂಷನ್ ಇನ್ಫ್ಲೂಯನ್ಸ್ ಅಂಬೇಡ್ಕರ್ ಅಂತ ಕೇಳಿದ್ದಾರೆ. ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳ ಬಗ್ಗೆ ನೋಡಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳು. ಒಂದೇ ಫಸ್ಟ್ ಒನ್ ಹೇಳ್ತೀನಿ ನೋಡಿ. ಹೂ ಕುಡ್ ಹ್ಯಾವ್ ಡ್ರೀಮ್ಡ್ ದ್ಯಾಟ್ ಒನ್ ಬೋರ್ನ್ ಟು ಅ ಮಹರ್ ಫ್ಯಾಮಿಲಿ ವುಡ್ ಒನ್ ಡೇ ಬಿಕಮ್ ನಾಟ್ ಓನ್ಲಿ ಅ ಲಾ ಮಿನಿಸ್ಟರ್ ಬಟ್ ಅ ಲಾ ಮೇಕರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಮೂರು ರೀತಿಯ ಆನ್ಸರ್ಸ್ಗಳು ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಈಜಿ ಇದ್ದಾವೆ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ, ತುಂಬ ಈಜಿ ಇರುತ್ತೆ. ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್. ಸಿಕ್ಸ್, ಇ ಹ್ಯಾಡ್ ಆ್ಯನ್ ಇನ್ನೆಸ್ಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ ಇದು ಕೂಡ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದ ಕನ್ಸರ್ಟ್. ನೋಡಿ, ದ ಕನ್ಸರ್ಟ್, ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಆರ್ ವೈ ಡು ಯು ಕನ್ಸಿಡರ್ ಅನಂತ್ ಅ ಟ್ಯಾಲೆಂಟೆಡ್ ಬಾಯ್? ಆನ್ಸರ್ ಈಸ್ ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟೂನ್. ನೋಡಿ, ದ ಕನ್ಸರ್ಟಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಇಲ್ಲಿ ಯಾರು ಬರ್ತಾರಂದರೆ ಅನಂತ್ ಬರ್ತಾರೆ, ಅನಂತನ ಸಿಸ್ಟರ್ ಬರ್ತಾರೆ, ಅನಂತನ ಫ್ಯಾಮಿಲಿ, ಮತ್ತು ಯಾರು ಬರ್ತಾರೆ, ಸಿತಾರ್ ಬರೆಸುವಂಥ ಫೇಮಸ್ ಇರುವಂಥ ರವಿ ಯಾರು, ಮತ್ತು ಇಲ್ಲಿ ಅವರು ಅಲ್ಲಾ ರಕ್ ಅವರು ಬರ್ತಾರೆ, ಮತ್ತು ಪಂಡಿತ್ ರವಿಶಂಕರ್ ಅವರು, ಇಷ್ಟು ಪಾತ್ರಧಾರಿಗಳು ಈ ಕನ್ಸರ್ಟ್ ಎಂಬ ಪಾಠದಲ್ಲಿ ಬರ್ತಾರೆ. ಓಕೆ, ಅನಂತಿಗೆ ತುಂಬ ಅಂದರೆ ತುಂಬ ಪ್ರೀತಿ ಇರುತ್ತೆ, ಆಸಕ್ತಿ ಇರುತ್ತೆ ಸಂಗೀತದ ಮೇಲೆ, ಆದರೂ ಕಲೀಲಿಕ್ಕಾಗೋದಿಲ್ಲ, ಅವನಿಗೆ ಕ್ಯಾನ್ಸರ್ ಬಂದಿರುತ್ತೆ. ಎಲ್ಲ ಫ್ಯಾಮಿಲಿಯವರು ಸೇರಿ ಅವನನ್ನು ಬಾಂಬೆಗೆ ಕರೆದುಕೊಂಡು ಹೋಗಿರ್ತಾರೆ. ಓಕೆ, ಅದೇ ಒಂದು ಸ್ಟೋರಿಯನ್ನು ಒಳಗೊಂಡಿದೆ. ನೋಡಿ, ಫಸ್ಟ್ ಪ್ರಶ್ನೆ ಹೆಂಗೆ ಕೇಳಿದ್ದಾರೆ ಅಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಆರ್ ವೈ ಡು ಯು ಕನ್ಸಿಡರ್ಡ್ ಅನಂತ್ ಅ ಟ್ಯಾಲೆಂಟೆಡ್ ಬಾಯ್? ಯಾಕಂದರೆ ಹೌ ಕ್ಯಾನ್ ಯು ಸೇ, ಯಾಕಂದರೆ ಹೇಗೆ ಹೇಳ್ಬೋದು ಅನಂತ್ ಒಬ್ಬ ತುಂಬ ಬ್ರಿಲಿಯಂಟ್ ಬಾಯ್ ಅಂತ ನಾವು ಹೇಗೆ ಹೇಳ್ಬೋದು ಅಂತ ಕೇಳಿದ್ದಾರೆ. ಮತ್ತು ವೈ ಡು ಯು ಕನ್ಸಿಡರ್ಡ್ ಅನಂತ್ ಎ ಟ್ಯಾಲೆಂಟೆಡ್ ಬಾಯ್? ಯಾಕೆ ಅವನಿಗೆ ಇದು ಆಗಲಿಲ್ಲ, ಟ್ಯಾಲೆಂಟ್ ಇದ್ದರೆ ಯಾಕೆ ಅವನಿಗೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಕೇಳಿದ್ದಾರೆ. ನೋಡಿ, ನಾನು ಹೇಳ್ತೇನೆ ಇವಾಗ. ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್. ಯಾಕಂದರೆ ಅವನೊಬ್ಬ ಸ್ಕೂಲಲ್ಲಿ ಇರುವಂಥ ಸಮಯದಲ್ಲಿ ಬೆಸ್ಟ್ ಟೇಬಲ್ ಟೆನಿಸ್ಗಾರ ಆಗಿರ್ತಾನೆ. ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಅವನೊಬ್ಬ ತುಂಬ ಫಾಸ್ಟೆಸ್ಟ್ ರನ್ನರ್ ಆಗಿರ್ತಾನೆ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್. ಅವನು ಕಲ್ತಿರ್ತಾನೆ, ಸಿತಾರ್ ನುಡಿಸೋದನ್ನು ಕಲ್ತಿರ್ತಾನೆ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಈಸ್ ಓನ್ ಟೂನ್ಸ್. ಯಾಕಂದರೆ ಅವನು ಓನಾಗಿ ಟೂನ್ಸ್ಗಳನ್ನು ಹಾಕ್ತಾಯಿರ್ತಾನೆ, ಆದರೂ ಕೂಡ ಅವನು ಏನು ಸಾಧಲಿಕ್ಕೆ ಆಗಲಿ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ವಾಟ್ ಹೋಪ್ಸ್ ಡಿಡ್ ಅನಂತ್ ಈಸ್ ಪೇರೆಂಟ್ಸ್? ನೆಕ್ಸ್ಟ್ ನೋಡ್ತೇನೆ, ಸೆಕೆಂಡ್ ಕ್ವೆಶನಲ್ಲಿ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್, ತುಂಬ ಹೋಪ್ಸಿಂದ ಇರ್ತಾರೆ. ವಾಟ್ ಹೋಪ್ಸ್ ಡಿಡ್ ಅನಂತ್ ಈಸ್ ಪೇರೆಂಟ್ಸ್? ಯಾಕಂದರೆ ಪೇರೆಂಟ್ಸ್ ಏನೆಲ್ಲ ಹೋಪ್ಸನ್ನು ಇಟ್ಕೊಂಡಿರ್ತಾರೆ ಅಂದರೆ, ಡ್ಯೂ ದ ಮಿರಾಕಲ್ಸ್ ಮಾಡರ್ನ್ ಸೈನ್ಸ್ ಅನಂತ್ ವುಡ್ ಬಿ ಕ್ಯೂರಡ್ ಇನ್ ದ ಹಾಸ್ಪಿಟಲ್. ಹಿ ವುಡ್ ಅಗೇನ್ ವಾಕ್ ಆ್ಯಂಡ್ ರನ್. ಹಿ ವುಡ್ ಪ್ಲೇ ದ ಸಿತಾರ್. ಫೆರಾಪ್ಸ್ ವುಡ್ ಬಿ ಅ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅವನು ಯಾವಾಗಾದರೂ ಒಂದಿನ ಮತ್ತೆ ಸರಿ ಆಗ್ತಾನೆ, ಸಿತಾರನ್ನು ನುಡಿಸ್ತಾನೆ ಅಂತ ಆಸೆಯನ್ನು ಇಟ್ಕೊಂಡಿರ್ತಾರೆ. ಓಕೆ, ಈ ರೀತಿಯಲ್ಲಿ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ, ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿ ಮಾಡಿ. ಓಕೆ,
extracts question. Tomorrow morning we perform for the boy. Okay, ಈ ರೀತಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಆ್ಯಂಡ್ ಸಿ ಹಿಮ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ, ನೆನ್ಪಿಟ್ಕೊಳ್ಬೇಕು. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ, ನೆನಪಿಂದ ಇಟ್ಕೊಳ್ಬೇಕು ನೀವು. ಹಾಂ, ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಬರೆದು ಬರೆದು ತೆಗೀರಿ, ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್. ಇದು ನ್ಯಾಷನಲ್ ಬುಕ್ ಆಫ್ ಟ್ರಸ್ಟ್ ಆಫ್ ಇಂಡಿಯಾದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಕಥಾ ಭವನವನ್ನು. ಕಲರ್ಸ್ ಆಫ್ ಸೈಲೆನ್ಸ್ ಇದು ಕೂಡ ಅದ್ಭುತವಾದಂಥ ಕಥೆಯನ್ನು ಹೊಂದಿದೆ. ಒಬ್ಬ ವಿದ್ಯಾರ್ಥಿ, ಅವನಿಗೆ ತುಂಬ ಆಸಕ್ತಿ ಇರುತ್ತೆ ಡ್ರಾಯಿಂಗ್ ಮೇಲೆ. ಬಟ್ ಅವ್ರ ತಂದೆಗೆ ಇವನು ಬೇರೆ ಆಗಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಈ ತಂದೆ ಮಗನ ಮಧ್ಯದಲ್ಲಿ ಹೋಗುವಂಥ ಸ್ಟೋರಿ ಇದು ನೋಡಿ. ಫಸ್ಟ್ ಕ್ವಶನ್ ಯಾವ ರೀತಿ ಕೇಳ್ತಾನೆ, ಸತೀಶ್ ಸ್ವಾ ಅ ಬರ್ಡ್ ಔಟ್ ಆಫ್ ದ ವಿಂಡೋ. ಸತೀಶ್ ನೋಡ್ತಾನೆ ವಿಂಡೋದಲ್ಲಿರುವಂತಹ ಪಕ್ಷಿಯನ್ನು. ಹೌ ಡಿಡ್ ದ ಬರ್ಡ್ ಅಫಿಯರ್ ಟು ಹಿಮ್, ಯಾವ ರೀತಿ ಅವನಿಗೆ ಅನಿಸುತ್ತೆ ಆ ಬರ್ಡ್ ನೋಡಿದ ತಕ್ಷಣ. ಡಿಸ್ಕ್ರೈಬ್ ದ ಬರ್ಡ್ ದ್ಯಾಟ್ ಸತೀಶ್ ಸ್ವಾ ಒನ್ ಡೇ. ಆರ್ ವಾಟ್ ಡಿಡ್ ಸತೀಶ್ ಇದೆ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ವೈ ಡಿಡ್ ಅಟ್ಯಾಕ್ಟ್ ಹಿಮ್ ನೋಡಿ ಆನ್ಸರ್. ಸತೀಶ್ ಸ್ವಾ ಬರ್ಡ್, ಇಟ್ ವಾಸ್ ಅನ್ಲೈಕ್ ಎನಿ ಈ ಹ್ಯಾಡ್ ಸೀನ್ ಬಿಫೋರ್. ಇಟ್ ಹ್ಯಾಡ್ ಅ ಲಾಂಗೀಸ್ ಟೈಲ್, ಹ್ಯಾಡ್ ಅ ಬ್ಲ್ಯಾಕ್ ರಿಕ್ರೆಸ್ಟ್, ಇಟ್ ಹ್ಯಾಡ್ ರೆಸ್ಟ್ಲೆಸ್ ಎನರ್ಜಿ, ಇಟ್ಸ್ ಐಸ್ ಕೆಪ್ಟ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್. ಈ ರೀತಿಯಲ್ಲಿ ನೋಡಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ರೀತಿಯಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನೀವು ಆರಾಮಾಗಿ ಓದ್ಕೊಳ್ಳಿ. ಓಕೆ, ಯಾವುದೋ ಅರ್ಥ ಆಗದೇ ಇದ್ದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳು ಯಾವ ರೀತಿ ಕೇಳ್ಬೋದು ಇದರಲ್ಲಿ ನೋಡಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳು. ವೈ ಡು ಯೂಸ್ ಟೇಕ್ ಅವೇ ಹೀಸ್ ಸೋರ್ಸ್ ಆಫ್ ಎಂಟರ್ಮೆಂಟ್. ಈ ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳು ಬರ್ತವೆ. ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ, ಪ್ರತಿಯೊಂದನ್ನು ಓದ್ಕೊಳ್ಳಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ನೆಕ್ಸ್ಟು ಪೊಯಮ್ಸ್ಗಳನ್ನು ನೋಡುವ. ಫೋಟ್ರಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಈ ಪಾಠದಲ್ಲಿ ನಿಮಗೆ ಸಮರಿ ಪಕ್ಕ ಬರುತ್ತೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಜಾಜ್ ಪೊಯಮ್ ಟು, ಜಾಜ್ ಪೊಯಮ್ ಟು ಇಲ್ಲ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಮತ್ತು ಕ್ವಾಲಿಟಿ ಆಫ್ ಮೆರ್ಸಿ ಮತ್ತು ದ ಬ್ಲೈಂಡ್ ಬಾಯ್, ಇವು ಎರಡು ಪೊಯಮ್ಸಲ್ಲಿ ಯಾವುದಾದ್ರೂ ಒಂದು ನಿಮಗೆ ಪೊಯಮ್ ಕಂಠಪಾಠ ಪೊಯಮ್ ಬಂದೇ ಬರುತ್ತೆ. ಇವು ಎರಡನ್ನು ಓದ್ಕೊಳ್ಳಿ. ಸಮರಿಯಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಒಂದು ಸಮರಿ ಓದ್ಕೊಳ್ಳಿ. ಆಮೇಲೆ ದ ಕ್ವಾಲಿಟಿ ಆಫ್ ಮೆರ್ಸಿ ಬೇಡ. ಆಮೇಲೆ ನಿಮಗೆ ದ ಸಾಂಗ್ ಆಫ್ ಇಂಡಿಯಾ, ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ, ನೆನ್ಪಿಡು. ಇದರಲ್ಲಿ ಕೂಡ 2 ಮಾರ್ಕ್ಸ್ ಕ್ವೆಶನ್ಸ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸಮರಿ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಮರಿಯೇ ನೀವು ತುಂಬ ಅರ್ಥವತ್ತಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆ, ಇದು ಗ್ಯಾರಂಟಿ ನಿಮಗೆ ಬೋರ್ಡ್ ಪರೀಕ್ಷೆಗೆ ಬರುತ್ತೆ. ನೋಡಿ ಹೇಗೆ ಸಮರಿ, ಜಾಜ್ ಪೊಯಮ್ ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂದರೆ ತಂದೆ ಮತ್ತು ಇದು ಮಗ ಮತ್ತು ತಾಯಿಯ ಮಧ್ಯದಲ್ಲಿ ನಡೆಯುವಂಥ ಒಂದು ಸಂಭಾಷಣೆ ಇದು. ಮತ್ತು ಡಾಕ್ಟರ್, ಅಜ್ಜಿಗೆ ಸಣ್ಣವಳಿಂದ ಮರ ಇರುವಂಥ ಇದು ಇರುತ್ತೆ, ಆಸೆ ಇರುತ್ತೆ, ಯಾವಾಗಲೂ ಮರವನ್ನು ಏರ್ತಾನೆ ಇರ್ತಾಳೆ. ವಯಸ್ಸಾದಂಥ ಸಮಯದಲ್ಲಿ ಮರವನ್ನು ಏರ್ತಾಳೆ, ಇಳಿಲಿಕ್ಕೆ ಆಗದೇ ಇರುವಂಥ ಸಮಯದಲ್ಲಿ ಡಾಕ್ಟರ್ ಬಂದು ಹೇಗೋ ಸಮಾಧಾನ ಮಾಡಿ ಅವಳಿಗೆ ಆರಾಮಾಗಿ ಇದು ಮಾಡ್ತಾರೆ. ಕೊನೆಗೆ ಮಗ ಅವಳಿಗೆ ಒಂದು ಮರದಲ್ಲಿಯೇ ಮನೆಯನ್ನು ಕಟ್ಟಿ ಕೊಡ್ತಾನೆ. ಸಮರಿ ನೋಡಿ, ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಓಕೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೊಯೆಟ್ ಕಾಲ್ಡ್ ಹೀಸ್ ಗ್ರ್ಯಾಂಡ್ ಮದರ್ ಹ್ಯಾಸ್ ಅ ಜೀನಿಯಸ್, ಸಿ ಕುಡ್ ಕ್ಲೈಂಬ್ ಎನಿ ಟ್ರೀ ಹೈ ವೈಡ್ ಇನ್ ಟ್ರೈಸ್, ಹರ್ ಬ್ರದರ್ ಥಾಟ್ ಹರ್ ಟು ಕ್ಲೈಂಬ್ ಟ್ರೀಸ್, ಎವನ್ ಆ್ಯಟ್ ಹರ್ ಓಲ್ಡ್ ಹೀಸ್ ಸಿ ಯೂಸ್ ಟು ಕ್ಲೈಂಬ್ ಟ್ರೀಸ್, ಒನ್ ಡೇ ಸಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್, ದೆನ್ ಸಿ ವಾಸ್ ರಿಸೀವ್ಡ್ ದ ಡಾಕ್ಟರ್ ಅಡ್ವೈಸ್ಡ್ ಹರ್ ಟು ಸ್ಟೇ ಇನ್ ಅ ಬೆಡ್ ಫಾರ್ ಅ ವೀಕ್. ಸಿಲ್ ಫೆಲ್ಟ್ miserable it was like hell for her. After recovery she wanted a tree house in a tree tap. Her son agreed, he made
He made a tree house with window and door so that Granny moved up to the tree house. The poet would climb up every day with glasses and try. Then both set their hand, enjoyed the glass of air. Extracts question note. A strongly recommended, quiet week in bed. Note, you all are most important. Extracts questions called grandma climbs a tree. ಜಾಸ್ತಿ ಸಮರಿಗೆ ಅವಕಾಶ ಕೊಡಿ. ದ ಕ್ವಾಲಿಟಿ ಆಫ್ ಮೆರ್ಸಿ ಏನು ಬೇಡ, ನೀವು ಪೊಯಮ್ಗೆ ಅವಕಾಶ ಕೊಡಿ. ಓಕೆ, ಪೊಯಮನ್ನು ಕಂಠಪಠವನ್ನು ಮಾಡಿ. ದ ಸಾಂಗ್ ಆಫ್ ಇಂಡಿಯಾ ಕೂಡ ನೀವು ಸಮರಿಯನ್ನು ಕಂಠಪಠ ಮಾಡಿದರೆ ಆಯ್ತು. ನೀವು ಸಮರಿ ಇಲ್ಲಾದರೆ ಕ್ವಶನ್ಸ್ ಬರ್ಬೋದು, ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ದ ಸಾಂಗ್ ಆಫ್ ಇಂಡಿಯಾ ಕ್ವಶನ್ಸ್ ಬರ್ಬೋದಂಥ ಚಾನ್ಸಸ್ ಇರುತ್ತೆ, ಇವುಗಳನ್ನು ಓದ್ಕೊಳ್ಳಿ. ಓಕೆ, ಡನ್. ಎಲ್ಲ ಕ್ವಶನ್ಸ್ಗಳು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳನ್ನು. ಓಕೆ, ಇವೆಲ್ಲ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಗಳು. ಜಾಜ್ ಪೊಯಮ್ ಟೂದಲ್ಲಿ ಸಮರಿ ಬರುವಂಥ ಚಾನ್ಸಸ್ ಇದೆ, ಇದನ್ನು ಸಮರಿ ಓದ್ಕೊಳ್ಳಿ. ಓಕೆ, ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಾನು ಕೊಟ್ಟ ಇಷ್ಟು ಕೊಟ್ಟಂಥ ಸಮರಿಯನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕೂಡ ಕ್ವಶನ್ ಆನ್ಸರ್ ಮತ್ತು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳನ್ನು ನೋಡಿ. ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಕ್ವೋಟ್ ಫ್ರಮ್ ಮೆಮೊರಿ, ಕ್ವಾಲಿಟಿ ಆಫ್ ಮೆರ್ಸಿ, ದ ಬ್ಲೈಂಡ್ ಬಾಯ್. ಇವು ಮೋಸ್ಟ್ ಇಂಪಾರ್ಟೆಂಟ್, ಇವೆರಡನ್ನು ನೀವು ಇದು ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟು ಸಪ್ಲಿಮೆಂಟ್ ನೋಡಿ, ನಾರಾಯಣ್ ಫೋರ್ ಇನ್ಸಿಡೆಂಟ್, ಇವುಗಳನ್ನು ಓದ್ಕೊಳ್ಳಿ. ಇದರಲ್ಲಿ ಕೂಡ ನಿಮಗೆ ಕಟ್ಟಿಟ್ಟ ಬುತ್ತಿ ಎರಡೆರಡು ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ, ಈ ಕ್ವೆಶನ್ಸ್ಗಳು ಬರ್ಬೋದು. ಓಕೆ, ಓನ್ಲಿ ಟೂ ಮಾರ್ಕ್ಸ್ ಎಕ್ಸ್ಟ್ರಾ ಕ್ವೆಶನ್ ಇದರಲ್ಲಿ ಬರಲ್ಲ, ಬರೀ ಟೂ ಮಾರ್ಕ್ಸ್ ಕ್ವೆಶನ್ಸ್ಗಳು ಒಂದೊಂದು ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಇಷ್ಟು ಕ್ವಶನ್ಸ್ಗಳನ್ನು ನೀವು ಓದ್ಕೊಂಡ್ರೆ ಇದರಲ್ಲಿ ಒಂದು ಪಕ್ಕ ಬರುತ್ತೆ. ನೆಕ್ಸ್ಟ್ ಕೊನೆಯ ಒಂದು ಸಪ್ಲಿಮೆಂಟ್ ರೀಡಿಂಗ್, ಇಷ್ಟು ಕ್ವಶನ್ಸ್ಗಳನ್ನು ಇದರಲ್ಲಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ಗ್ರಾಮರ್ ಕೂಡ ಇಲ್ಲಿದೆ. ಇನ್ಫಿನಿಟಿವ್, ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಐಡೆಂಟಿಫೈ ದ ಇನ್, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಇಫ್ ಕ್ಲೂಸ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್. ನೋಡಿ, ಇವೆಲ್ಲ ಚೂಸ್ ದ ಅಪ್ರೋಪ್ರಿಯೇಟ್. ಟೋಟಲ್ ನಿಮಗೆ ಗ್ರಾಮರ್ ಪಾರ್ಟಿಂದ ಮೊದಲು 2020 17 ಮಾರ್ಕ್ಸ್ ಕೇಳಿದರು, ಈ ಸಾರಿ ನಿಮಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಓಕೆ, ಇವೆಲ್ಲ ನಿಮಗೆ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ, ಓದ್ಕೊಳ್ಳಿ ಸರಿಯಾದ ರೀತಿ. ಓಕೆ, ಕರೆಕ್ಟ್ ಫಾರ್ಮ್ ದ ವರ್ಡ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಹೋಮೋಪೋನ್ಸ್, ಚೂಸ್ ದ ಕರೆಕ್ಟ್ ವರ್ಡ್. ಯೂಸ್ ದ ಫಾಲೋವಿಂಗ್ ವರ್ಡ್ ಆ್ಯಸ್ ನೌನ್ ಸೆಂಟೆನ್ಸ್ ಆಫ್ ಯುವರ್ ವರ್ಡ್. ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟ್. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿದೆ. ಓಕೆ, WH ಕ್ವೆಶನ್ಸ್ ಇದು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಕ್ವೆಶ್ಚನ್ ಟ್ಯಾಕ್ಸ್, ಇವೆಲ್ಲ ಕ್ವೆಶನ್ ಆಗಿರ್ತವೆ. ಐ ಆಮ್, ಐ ರೆಂಟ್, ಲೆಟ್ ಈಸ್ ಆಲ್ ಬಿ, ಚೂಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಕ್. ನೆಗೆಟಿವ್ ಇಂಟು ಪಾಸಿಟಿವ್ ಫೈಸಿವ್ ವೈಸ್. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಗ್ರಾಮರ್ ಪಾರ್ಟೇ ಸಪ್ರೇಟಾಗಿ ಬಂದುಬಿಟ್ಟಿದ್ದೇನೆ, ಅದನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದು ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.